ಮಾನ ಮುಚ್ಚುವ ನೇಕಾರರಿಗೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ರಾಮದುರ್ಗ ಘಟಕದ ವತಿಯಿಂದ ನೇಕಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ರಾಮದುರ್ಗ ಗ್ರೇಡ್ 2 ತಹಸೀಲ್ದಾರರವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ರಾಜ್ಯದ ನೇಕಾರರು ನೇಕಾರಿಕೆ ಉದ್ಯಮವನ್ನು ಅವಲಂಬಿಸಿದ್ದು ಕಳೆದ ವರ್ಷ ಸರ್ಕಾರ ನೇಕಾರರಿಂದ ಉತ್ಪಾದನೆಯಾದ ಸೀರೆಗಳನ್ನು ಖರೀದಿಸಿ ಕೊರೋನಾ ವಾರಿಯರ್ಸ್ ಈವರೆಗೆ ನೀಡುವುದಾಗಿ ಭರವಸೆಯನ್ನು ನೀಡಿದ್ರು. ನಂತರ ಸೀರೆಗಳ ಗುಣಮಟ್ಟ ಸರಿಯಿಲ್ಲವೆಂದು ತಿರಸ್ಕರಿಸಿದ್ದು ಅದೇ ರೀತಿ ನೇಕಾರ ಸನ್ಮಾನ ಯೋಜನೆ ಜಾರಿಯಲ್ಲಿ ಷರತ್ತುಗಳನ್ನು ವಿಧಿಸಿ ಸೌಲಭ್ಯ ನೀಡುವಲ್ಲಿ ವಿಫಲವಾಗಿದೆ. ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳು ನೇಕಾರಿಕೆಗೆ ಯಾವುದೇ ಸಮಸ್ಯೆಗಳು ಇಲ್ಲ ಎಂಬ ಹೇಳಿಕೆ ಉಡಾಫೆ ಹೇಳಿಕೆ ನೀಡಿದ್ದು ನೇಕಾರರ ಕುರಿತು ಸರ್ಕಾರದ ಈ ರೀತಿ ಧೋರಣೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಈಗ ಮತ್ತೆ ಲಾಕ್ಡೌನ್ ಜಾರಿಯಾಗಿದ್ದರಿಂದ ಉತ್ಪಾದನೆಯಾದ ಸೀರೆಗಳು ಮಾರಾಟವಾಗದೆ ಕಚ್ಚಾ ವಸ್ತುಗಳ ತಯಾರಿಕೆ ಘಟಕಗಳು ನೆರೆ ರಾಜ್ಯಗಳಲ್ಲಿ ಇದ್ದು ಅವುಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಕಚ್ಚಾ ವಸ್ತು ಸಿಗದೇ ಇರುವುದರಿಂದ ಮತ್ತು ಅಲ್ಪ ಪ್ರಮಾಣದಲ್ಲಿ ಸಿಗುತ್ತಿದ್ದು ಅವುಗಳ ಬೆಲೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಆದ್ದರಿಂದ ಸೀರೆಗಳ ತಯಾರಿಕೆಗೆ ಖರ್ಚು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದ ಕಾರಣ ನೇಕಾರಿಕೆ ಉದ್ಯೋಗ ಸ್ಥಗಿತಗೊಂಡಿದೆ. ಇದರಿಂದ ನೇಕಾರ ಮತ್ತು ನೇಕಾರಿಕೆ ಚಟುವಟಿಕೆಯಲ್ಲಿರುವ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಆರ್ಥಿಕ ಸಂಕಷ್ಟದಲ್ಲಿದ್ದು ಜೀವನೋಪಾಯಕ್ಕಾಗಿ ಹೋಟೆಲ್, ಕಿರಾಣಿ ಅಂಗಡಿ ಮುಂತಾದ ಅಂಗಡಿಗಳಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸಿ ಬೀದಿ ಪಾಲಾಗುವ ಸ್ಥಿತಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ 1,250 ಕೋಟಿ ಪ್ಯಾಕೇಜ್ ಘೋಷಣೆ ಮಾಡಿದ್ರೂ ಸಹ ಅದರಲ್ಲಿ ರಾಜ್ಯದ ನೇಕಾರರಿಗೆ ಏನನ್ನೂ ಘೋಷಿಸದೆ ದ್ರೋಹವೆಸಗಿದೆ. ಸರ್ಕಾರ ಕೂಡಲೇ ನೇಕಾರರ ಕುಟುಂಬಕ್ಕೆ 10,000 ರೂಪಾಯಿಗಳ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು. ನೇಕಾರರಿಂದ ಉತ್ಪಾದನೆಯಾದ ಸೀರೆಗಳನ್ನು ಅವುಗಳ ಗುಣಮಟ್ಟದ ಆಧಾರದ ಮೇಲಿಂದ ಸರ್ಕಾರ ಖರೀದಿ ಮಾಡಬೇಕು ಮತ್ತು ಕಚ್ಚಾ ಮಾಲನ್ನು ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಖರೀದಿಸಿ ನೇಕಾರರಿಗೆ ಒದಗಿಸಬೇಕು ಎಂದು ಒತ್ತಾಯಿಸಿ ಹಾಗೂ ಕೋವಿಡ್ನಿಂದ ನಿಧನ ಹೊಂದಿದ ನೇಕಾರರ ಕುಟುಂಬಗಳಿಗೆ 10 ಲಕ್ಷ ಪರಿಹಾರ ಒದಗಿಸಬೇಕೆಂದು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರಾಮದುರ್ಗದ ಗ್ರೇಡ್ 2 ತಹಸೀಲ್ದಾರರ ಮೂಲಕ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಒಂದು ವೇಳೆ ಸರ್ಕಾರ ನೇಕಾರರ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ರಾಜ್ಯ ನಿರ್ದೇಶಕರು ಹಾಗೂ ವಕೀಲರಾದ ಶ್ರೀನಿವಾಸ್ ಎನ್ ಕುರಡಗಿ ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಮದುರ್ಗ ಪಟ್ಟಣದ ನೇಕಾರ ಸಮಾಜದ ಹಿರಿಯರು ಹಾಗೂ ಶ್ರೀ ಲಕ್ಷ್ಮೀದೇವಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಸೂಡಿಭಾವಿ, ಶ್ರೀ ಶಂಕರಗೌಡ ಪಾಟೀಲ್, ಶ್ರೀ ರಮೇಶ್ ಜಲಗೇರಿ, ಶ್ರೀ ಪುಂಡಲಿಕ್ ವಡಕನ್ನವರ್, ಶಿವಪ್ಪ ಲ್ಯಾವಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಕ್ಯಾಮರಾಮ್ಯಾನ್ ರಾಘವೇಂದ್ರ ಜೋತೆ, ಮಂಜುನಾಥ್ ರಾಠೋಡ್, ರಾಮದುರ್ಗ, ನವಕರ್ನಾಟಕ ಟೈಮ್ಸ್.